ಇಲ್ದರೆ ಅಟ ಮಾಡ್ತವೆ, ಹಾಳಾದ್ ನನ್ ಗಂಡ ಅನ್ನೋ ಬಂಡ. ಅದೇನೋ ಸುಡ್ಗಾಡ್ ಅಲಕ್ಷನ್ ಅಂತ ಹೋಗಿ ಮೂರ್ ದಿನ ಆತು. ಎಲ್ ಕುಡ್ಬಿದ್ದಾನೆ ನಮ್ಮ ಮನೆ ಕಡೆ ಸ್ವಲ್ಪನು ಕಬ್ರಿಲ್ಲ ಅವನಿಗೆ. ಏನ್ ಲಕ್ಷ್ಮಕ್ಕ ಗೊಣಕ್ತಿಯಲ್ಲ, ಏನ್ ಸಮಾಚಾರ? ನೋಡಿರಣ್ಣ, ನನ್ ಗಂಡ ಅದೇನೋ ಪಕ್ಷದ ದುಕ್ಕೊಡ್ತಾರೆ ಅಂತ ಮನೆ ಬಿಟ್ಟೋಗಿ ಮೂರ್ ದಿನ ಆತು. ಮನೆಗ್ ಬೇರೆ ರಾಗಿಲ್ಲ, ಜೋಳಿಲ್ಲ, ನನಗ್ ಬೇರೆ ಜಡ್ಡಾಗೈತೆ, ಮಕ್ಳು ಬೇರೆ ಅಟ ಮಾಡ್ತವೆ. ನೋಡ್ ಲಕ್ಷ್ಮಕ್ಕ, ನಾನ್ ಈ ಬಾರಿ ಎಲೆಕ್ಷನ್ ನಿಂತೀನಿ, ನಿಮ್ಗೆಲ್ಲ ಸಹಾಯ ಮಾಡುತ್ತ ಆಸೆ ಆಗೈತೆ ಲಕ್ಷ್ಮಕ್ಕ. ನಾನ್ ಗೆದ್ದು ನಿಮ್ಗೆಲ್ಲ ಒಳ್ಳೇದನ್ ಮಾಡ್ಬೇಕಂತ ಅನ್ಕೊಂಡಿಲ್ಲ ಲಕ್ಷ್ಮಕ್ಕ. ನೋಡ್ ಲಕ್ಷ್ಮಕ್ಕ, ಮನೆ ಖಾಲಿ ಅಂತಿದ್ದೆಲ್ಲ, ತಗೊಂಡ್ 500 ರೂಪಾಯಿ ಇಟ್ಕೋ. ಮತ್ ನೋಡ್ ಲಕ್ಷ್ಮಕ್ಕ, ಸೀರಿಯಲ್ ಅರ್ಧಂಗ್ ಐತೆ, ಒಂದ್ ಸೀರೆ ತಗ. ಲಕ್ಷ್ಮಕ್ಕ, ಅಕ್ಕ ಪಕ್ಕದವ್ರಿಗೆ ಎಲ್ಲಾರ್ಗ ಹೇಳು, ನಿಮ್ಗೆಲ್ಲ ಸಹಾಯ ಮಾಡೋ ಜೊತೆ ಸ್ವಲ್ಪ ದುಡ್ಡು ಕೊಡ್ತೀನಿ ಲಕ್ಷ್ಮಕ್ಕ. ಮತ್ ಲಕ್ಷ್ಮಕ್ಕ, ಚಂದಕ್ಕಿ ದೇರೆ ದೇರ್ ಒಳ್ಳೇದ್ ಮಾಡ್ಲಪ್ಪ, ನಮ್ಗೆಲ್ಲ ದುಡ್ಡು ಕೊಡ್ತಾನೆ ಈ ರಣ್ಣ, ಅವನಿಗೆ ಗೆಲ್ಸ್ಲೇಬೇಕಪ್ಪ. ನಮಸ್ಕಾರ ಕಣ್ರವ್ವ. ನಮಸ್ಕಾರ ಸ್ವಾಮಿ. ನನ್ನ ಹೆಸರು ಚಂದ್ರಣ್ಣ ಅಂತ. ಈ ಹಿಂದೆ 2 ಬಾರಿ ಎಲೆಕ್ಷನ್ ಗಾಗಿ ನಿಂತು ನಿಮ್ ಗೆದ್ದು ನಿಮ್ಮ ಹಳ್ಳಿಗೆ ಬಹಳ ಸಹಾಯ ಮಾಡಿನ್ರವ್ವ. ಇದೇನವಾ, ಈ ಮಕ್ಕಳು ನಿನ್ನವಾ? ಹೌದ್ ಸ್ವಾಮಿ, ಮಕ್ಕಳು ನನ್ನವೇ. ಮಳೆ ಇಲ್ಲ, ಬೆಳೆ ಇಲ್ಲ, ಮಕ್ಳಿಗೆ ಬಟ್ಟೆ ಇಲ್ಲ, ನಾನು ಒಬ್ಳೆ ಎಷ್ಟಂತ ಕಷ್ಟ ಪಡ್ಲಿ ಸ್ವಾಮಿ. ಇರಲಿ ಬಿಡವ, ತಗೋ ಮಕ್ಕಳಿಗೆ ಬಟ್ಟೆ ಬಾರಿ ಏನಾದ್ರೂ ಕೊಡಿಸು, ತಗೋ ನನ್ ಕಡೆಗೆ 500 ರೂಪಾಯಿ ಇದೆ. ಆಮೇಲೆ ನೀನು ನಿನ್ ಗಂಡ ಎಲ್ಲಾರು ಸೇರಿ ನಂಗೆ ಊಟ ಹಾಕ್ಬೇಕಮ್ಮ. ಆಯ್ತು ಸ್ವಾಮಿ. ನನ್ ಗುರ್ತು ಛತ್ರಿ ಅಂತ ಕಣವ, ಮರಿಬೇಡವ. ಅಯ್ಯೋ ನಾಗಜ್ಜಿ, ಮನೆ ಮುಂದೆ ಎಲೆಕ್ಷನ್ ಅವರು ಬಂದಾರೆ, ನಿನ್ಗೂ ಏನಾದ್ರೂ ಕೊಡಿಸ್ತೀನಿ ಬಾ. ಓ ಅಜ್ಜಮ್ಮ, ನಮಸ್ಕಾರ. ನಮಸ್ಕಾರ ಸ್ವಾಮಿ. ಚಂದ್ರಣ್ಣ ಅಂತ ನನ್ನ ಹೆಸರು, ನನ್ಗೆ ಓಟ್ ಹಾಕ್ಬೇಕಜ್ಜಮ್ಮ. ಸ್ವಾಮಿ, ಅದೇನ ಸರ್ಕಾರದವರು ವಯಸ್ಸಾದವ್ರಿಗೆ ಸಂಬಳ ಬರುವಂತೆ ಮಾಡ್ತಾರಂತೆ, ನಿಮಗೂ ಏನಾದ್ರು ಸ್ವಲ್ಪ ಸಹಾಯ ಮಾಡ್ರಿ ಸ್ವಾಮಿ. ನಾನು ಎಲೆಕ್ಷನ್ ಗೆದ್ಮೇಲೆ ನಿಮ್ಗೆಲ್ಲ ಸಂಬಳ ಮರಂಗ್ ಮಾಡ್ತೀನವ, ತಗೋ 500 ರೂಪಾಯಿ ಇಟ್ಕೋ. ಓ ಏನ್ ಆಡಳಿತವೇನೋ, ದೇಶದಲ್ಲಿ ಬಡವ ಬಲಿಗರು ಸಾಮಾನ್ಯರು ಬದುಕುವಂತಿಲ್ಲ, ಯಾಕಂದ್ರೆ ದಿನನಿತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ರೈತನಿಗೆ ಸರಿಯಾಗಿ ಮಳೆ ಬೆಳೆ ಬರದ ಕಷ್ಟದಲ್ಲಿರುವಾಗ ಈ ಮೂರ್ಖ ದೊಡ್ಡ ಜನರು ಎಂಡ ಆಮಿಷಗಳಿಗೆ ಬಲಿಯಾಗಿ ತನ್ನ ಅಮೂಲ್ಯವಾದ ಮತದಾನ ಹಕ್ಕನ್ನು ಮಾರಿಕೊಳ್ಳುತ್ತಿದ್ದಾರಲ್ಲ, ನಾ ಏನ್ ಮಾಡ್ಲಿಚ್ಚೆ? ನಮಸ್ಕಾರ ಕಣ್ರವ್ವ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಾನು ಈ ಬಾರಿ ಎಲೆಕ್ಷನ್ ನಿಂತೀನಿ. ನಿಮ್ಮ ಹೆಸರೇನ್ ರಮ? ನನ್ನ ಹೆಸರು ಜಯಮ್ಮ ಅಂತ ಸರ್. ಇವ್ರ ಹೆಸರು ಗೌರಮ್ಮ. ನಾನು ಮಹಿಳಾ ಸ್ವಸಹಾಯ ಸಂಘದ ಕಾರ್ಯದರ್ಶಿ ಸರ್. ನಾನು ಆ ಸಂಘದ ಅಧ್ಯಕ್ಷಳು ಸರ್. ಹೌದೇನ್ರಮ್ಮ, ನನ್ನ ಮತ ಗೆಲ್ಸ್ಬೇಕ್ರಮ್ಮ. ಆಯ್ತು ಸರ್, ಮತ ಹಾಕಿ ನಿಮ್ಮನ್ನೇ ಗೆಲ್ಸ್ತೀವಿ. ಏನಮ್ಮ, ನಿಮ್ ಸಂಘದಲ್ಲಿ ಎಷ್ಟು ಜನ ಸದಸ್ಯರು ಇದ್ದಾರೆ? ನಮ್ ಸಂಘದಲ್ಲಿ 24 ಜನ ಸದಸ್ಯರಿದ್ದೀವಿ ಸರ್. ನೋಡಿ ಸರ್, ನಮ್ ಸಂಘಕ್ಕೆ ಯಾವುದೇ ಸ್ವಂತ ಕಟ್ಟಡ ಇಲ್ಲ ಸರ್. ಸರ್, ನಾವು ಪ್ರತಿ ವಾರ ಸಂಘ ಮಾಡುವಾಗ ಅವರಿವರ ಮನೆ ಅಥವಾ ದೇವಸ್ಥಾನ ನೋಡ್ಕೋತೀವಿ ಸರ್. ಏನಾದ್ರೂ ಸಹಾಯ ಮಾಡ್ರಿ ಸರ್. ಆಯ್ತಮ್ಮ, ಸಹಾಯ ಮಾಡ್ತೀನಿ. ಸದ್ಯಕ್ಕಿಂತ 30 ರೂಪಾಯಿ ದುಡ್ಡು ಐತಿ ಇಟ್ಕೊಳ್ರಮ್ಮ. ಆಯ್ತು ಸರ್. ನೋಡಿ ಸರ್, ನಮ್ಮ ಹಳ್ಳಿಲಿ ಕರೆಂಟ್ ಇದ್ರೂ ಕರೆಂಟ್ ಇಲ್ದಂಗ ಆಗೈತೆ. ಕರೆಂಟ್ ಆಫೀಸ್ನವರು ಬಂದು ಕರೆಂಟ್ ಕಿತ್ತಾಕ್ಯಾರೆ. ನಮ್ ಬೀದಿಯಲ್ಲಂತೂ ಸಂಜೆ ಆಯ್ತು ಅಂದ್ರೆ ಬೀದಿ ದೀಪಗಳಿಲ್ಲದೆ ಸಾಮಾನ್ಯರಿಗೆ ತುಂಬಾ ಕಷ್ಟವಾಗಿದೆ ಸರ್. ಹಲೋ, ಯಾರು? ಕೆಪಿ ಆಫೀಸ್ನವ್ರ? ನಾನು ಲವಾಪುರ ಗ್ರಾಮಕ್ಕೆ ಮತ ಪ್ರಚಾರಕ್ಕಂತ ಬಂದಿದ್ದೀನಿ. ನಾನು ಈ ಬಾರಿ ಎಲೆಕ್ಷನ್ ನಿಂತಿರೋ ವ್ಯಕ್ತಿ. ಚುನಾವಣೆ ಮುಗಿಯೋ ತನಕ ಕರೆಂಟ್ ಕೊಡ್ರಿ, ಆಮೇಲೆ ನಿಮ್ ಕೆಲಸ ಏನಿದೆಯೋ ಅದನ್ನೇ ಮಾಡ್ಕೊಳ್ಳಿ. ನೋಡಮ್ಮ, ಈಗ ಫೋನ್ ಮಾಡಿ ಹೇಳಿದ್ದೀನಿ, ನಿಮ್ಮೂರ ನಾಳೆ ಕರೆಂಟ್ ಇರುತ್ತಮ್ಮ. ನೀವೆಲ್ಲ ಓಟಕ್ ನಂಗೆ ಗೆಲ್ಸ್ಬೇಕಮ್ಮ. ಆಯ್ತು ಸರ್. ಆಯ್ತು. ಸರ್ಕಾರ ಎಷ್ಟೇ ಜಾಗೃತಿ ಮೂಡಿಸಿದರೂ ಅವರಿಗೆ ಆಸೆ ಆಮಿಷ ತೋರಿಸಿ ಅವರನ್ನು ತಪ್ಪು ದಾರಿಗೆ ಎಳೆಯುತ್ತಿದ್ದಾರಲ್ಲ. ಆದ್ದರಿಂದ ನಮ್ಮ ಪ್ರಜಾಸೇವೆಗೆ ಪವಿತ್ರ ವ್ಯಕ್ತಿ ಆಯ್ಕೆ ಆಗಲು ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ರಾಜಕಾರಣಿಗಳಿಗೆ ಭ್ರಷ್ಟರೆಂದು ಬೈದು ದುಡ್ಡು ತೆಗೆದುಕೊಂಡು ಮತ ಹಾಕುವ ನಾವು ಭ್ರಷ್ಟರಲ್ಲವೇ? ಕಲರ್ ಕಲರ್ ಸೀರೆ, ಮಿರಿ ಮಿರಿ ಮಿಂಚುವ ನೋಟಿಗಾಗಿ ಮತ ಮಾರಿಕೊಳ್ಳುವ ಮತದಾರನ ಪ್ರವೃತ್ತಿ ನೈತಿಕ ಅಧಂಪತನದ ಸಂಕೇತವಲ್ಲವೇ? ಪ್ರಜಾಪ್ರಭುತ್ವ ಮೌಲ್ಯವನ್ನು ಉಳಿಸುವ ಮತದಾರನು ರಾಜ್ಯ ಆಳುವವರಲ್ಲಿ ಅರ್ಹತೆ ಗುರುತಿಸಬೇಕಲ್ಲವೇ? ಇಂದು ದೇಶದಲ್ಲಿ ಕಾಣುತ್ತಿರುವ ಭಯೋತ್ಪಾದನೆ, ನಕ್ಸಲಿಸಂ, ಭ್ರಷ್ಟಾಚಾರ, ಕಡುಬಡತನ ಹಾಗೂ ಮುಂತಾದ ಸಮಸ್ಯೆಗಳಿಗೆ ಶಿಸ್ತಿಲ್ಲದ ಪ್ರಜಾಪ್ರಭುತ್ವ ಕಾರಣವಲ್ಲವೇ? ವಿದ್ಯಾವಂತರು, ತಿಳಿದವರು, ವೈಚಾರಿಕ ಪ್ರಜ್ಞೆ ಇಲ್ಲದವರು ಮತ ಹಾಕದೆ ದೂರ ಇರುವುದು ಸಂವಿಧಾನ ಕೆಸಗುವ ಅಪಚಾರವಲ್ಲವೇ? ಯೋಗ್ಯತೆ ಉಳ್ಳವರು ಚುನಾವಣೆಗೆ ನಿಲ್ಪಂತರಾಗಬೇಕಲ್ಲವೇ? ಈಗಲಾದರೂ ನಾವೆಲ್ಲರೂ ಜಾಗೃತಗೊಂಡು ಮತದಾನದ ಹಕ್ಕು ಅರ್ಥೈಸಿ ನವಭಾರತ ನಿರ್ಮಾಣ ಮಾಡೋಣ. ಓ ಏನ್ ಹಾಳಾದ್ ಬುದ್ಧಿನೋ, ಇದುವರೆಗೂ ನಮ್ಮನ್ನು ಹಣ ಹೆಂಡ ಎಂದು ಮೋಸದ ಜಾಲಕ್ಕೆ ನಮ್ಮ ಮತದಾನದ ಹಕ್ಕನ್ನು ನಾವೇ ಮಾರಿಕೊಂಡೆವಲ್ಲ. ಬನ್ನಿ, ನಾವೀಗ ಜಾಗೃತರಾಗೋಣ. ಜಯಮ್ಮ, ಗೌರಮ್ಮ, ಲಕ್ಷ್ಮಕ್ಕ ಎಲ್ಲರೂ ಬನ್ನಿ. ಓ ಭೀಮಣ್ಣ, ನಾಗಣ್ಣ, ನಾವೆಲ್ಲ ಈಗ ಜಾಗೃತಗೊಳ್ಳೋಣ. ಈ ಜಾಗೃತಿಗೆ ನಾವೆಲ್ಲರೂ ಪ್ರಮಾಣ ಮಾಡೋಣ. ಪ್ರಮಾಣ ಮಾಡೋಣ, ನಾವು ಪ್ರಮಾಣ ಮಾಡೋಣ. ಪ್ರಮಾಣ ಮಾಡೋಣ, ನಾವು ಪ್ರಮಾಣ ಮಾಡೋಣ.
ಮತದಾನದ ಜಾಗೃತಿ ಮಾಡುವೆವೆಂದು ಪ್ರಮಾಣ ಮಾಡೋಣ. ನಾವು ದೇಶದ ಐಕ್ಯತೆ ಬೆಳೆಸುವುದಾಗಿ ಪ್ರಮಾಣ ಮಾಡೋಣ.